ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ಜಾತಿ ಧರ್ಮ ಲಿಂಗ ತಾರತಮ್ಯ ಮತ್ತು ಶೋಷಣೆ ವಿರುದ್ಧ ಹೋರಾಟ ನಡೆಸುವವರೇ ನಿಜವಾದ ಲಿಂಗಾಯತ ಶರಣರು. ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ ನಡೆಯುತ್ತಿರುವ ದುಷ್ಟ ರಾಜಕಾರಣವನ್ನು ಕೊನೆಗಾಣಿಸಬೇಕು ಎಂದು ಜನಪರ ಚಿಂತಕ ಅಮರ ಜ್ಞಾನಪೀಠದ ಅಧ್ಯಕ್ಷ ಆರ್ ಮಾನಸಯ್ಯ ಹೇಳಿದರು. ಅವರು ತಾಲೂಕಿನ ಎದ್ದಲದೊಡ್ಡಿಯ ಸುವರ್ಣಗಿರಿ ವಿರಕ್ತ ಮಠದ ಶ್ರೀ ಕತೃ ಸಿದ್ಧಲಿಂಗ ಶಿವಯೋಗಿಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಭಕ್ತ ಹಿತಸಿಂಚನ ಗೋಷ್ಠಿಯಲ್ಲಿ ಶ್ರೀಮಠದ ಗುರುದೀಕ್ಷೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ ದುಷ್ಟ ರಾಜಕಾರಣ ನಡೆಯುತ್ತಿದೆ. ಅಸಮಾನತೆ, ಅಜ್ಞಾನ, ಹಿಂಸೆ ತಾಂಡವವಾಡುತ್ತಿದೆ. ಕೊಲೆ, ಸುಲಿಗೆ, ಅತ್ಯಾಚಾರಗಳ ಆರಾಧನೆ ನಡೆಯುತ್ತಿದೆ. ಇಂತಹ ಸಂದರ್ಭದಲ್ಲಿ ಬಸವಾದಿ ಶರಣರ ವಾರಸುದಾರತ್ವವನ್ನು ಸ್ವೀಕರಿಸಬೇಕಾಗಿದೆ. ಜಾತಿ ಧರ್ಮ ಲಿಂಗ ತಾರತಮ್ಯ ಹಾಗೂ ಶೋಷಣೆ ವಿರುದ್ಧ ಹೋರಾಡುವುದೇ ಬಸವ ಪ್ರಣೀತ ಶರಣರ ಪರಮೋಚ್ಚ ಕೆಲಸವಾಗಿದೆ. ಶರಣನಿಗೆ ಜಾತಿ ಇಲ್ಲ, ಶರಣನಿಗೆ ಮತವಿಲ್ಲ, ಶರಣನಿಗೆ ಮದವಿಲ್ಲ. ಲಿಂಗ ಆದಿ, ಶರಣ ಅನಾದಿ. ಶರಣ ಎಂದರೆ ಕಾಯಕದ ನಾಯಕ, ದಾಸೋಹದ ಸ್ವಯಂ ಸೇವಕ, ತಾರತಮ್ಯ ಹಾಗೂ ದೌರ್ಜನ್ಯದ ತವರು ಮನೆಯಾದ ಸನಾತನ ಧರ್ಮವನ್ನು ತಿರಸ್ಕರಿಸುವುದೇ ಶರಣ ಧರ್ಮ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸುವರ್ಣಗಿರಿ ಮಠದ ಪೀಠಾಧಿಪತಿ ಶ್ರೀ ಮಹಾಲಿಂಗ ಮಹಾಸ್ವಾಮಿಗಳು ಆರ್ ಮಾನಸಯ್ಯನವರ ಸುದೀರ್ಘ ಕಾಲದ ರೈತ ಕಾರ್ಮಿಕ ಚಳವಳಿ ಗುರುತಿಸಿ ಶ್ರೀಮಠದ ಗುರುದೀಕ್ಷೆ ನೀಡಿ ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಬಾಲ್ಕಿ ಹಿರೇಮಠದ ಡಾಕ್ಟರ್ ಬಸವಲಿಂಗ ಪಟ್ಟದ ದೇವರು, ಅಡವಿ ಅಮರೇಶ್ವರದ ಶಾಂತಮಲ್ಲ ಮಹಾಸ್ವಾಮಿಗಳು, ಬಳಗಾನೂರು ಹಳೇಕೋಟೆ ಮರಿ ಶಿವ ಯೋಗೇಶ್ವರ ಮಠದ ಸಿದ್ಧಬಸವ ಮಹಾಸ್ವಾಮಿಗಳು ಸೇರಿದಂತೆ ನಾಡಿನ ವಿವಿಧ ಮಠಾಧೀಶರು, ಜನಪ್ರತಿನಿಧಿಗಳು ಭಾಗವಹಿಸಿದ್ದರು. ಮಾರಯ್ಯನವರು ಅಲ್ಲೆಲ್ಲ ಬಿದ್ದಂತ ಅಕ್ಕಿ ಕಾಳು ಚೆಲ್ಲಿರ್ತಾರಲ್ಲ ಮಕ್ಕಳಾಗ್ಲಿ ಅಲ್ಲಿಲ್ಲಾಗಲಿ, ಅವ್ನು ಆರಿಸ್ಕೊಂಡು ಒಂದು ಪಾವಾಗ್ಲಿ ಚಟಾಕಾಗ್ಲಿ ತಂದು ಕೊಡ್ತಿದ್ರು, ಊಟ ಮಾಡ್ತಿದ್ರು. ಅದನ್ನು ಮಾಡಿ ಜಂಗಮಕ್ಕ ಉಣಬಡಿಸಿ ತಾವು ಪ್ರಸಾದವನ್ನು ಮಾಡುವಂತ ಕಾಯಕದಲ್ಲಿದ್ರು. ಒಂದು ದಿನ ಒಂದು ಸೇರ ಅಕ್ಕಿ ತಂದ್ಬಿಟ್ರು ಮಾರಯ್ಯನವರು. ಅವಾಗ ಹೇಳ್ತಾರೆ ಅಂದ್ರೆ, ಆಶೆ ಎಂಬುದು ಅರಸಿಂಗ್ ಅಲ್ಲದೆ ಶಿವಭಕ್ತರಿಗೆ ಉಂಟೇ ಅಯ್ಯ. ಆಶೆ ಅನ್ನೋದು, ದುರಾಶೆ ಅನ್ನೋದು ರಾಣಿಗೆ ರಾಜನಿಗೆ ಇರ್ತದೆ. ಆಸೆ ಎಂಬುದು ಅರಸಿಂಗ್ ಅಲ್ಲದೆ ಶಿವಭಕ್ತರಿಗೆ ಉಂಟೇ ಅಯ್ಯ. ರೋಷೆ ಎಂಬುದು ಯಮದೂತರಿಗಲ್ಲದೆ ಶಿವಭಕ್ತರಿಗೆ ಉಂಟೇ ಅಯ್ಯ. ಮಾರಯ್ಯ ಶರಣ ದಿನ ಚಟಾ ಕಕ್ಕಿತಾರ, ಅವನು ಪಾವ ಕಕ್ಕಿತಾರ, ನೀವು ದೀಡ್ ಸೇರ ತಂದಿದ್ದಂದ್ರೆ ಖಾತ್ರ ಮಾಡಿದ್ವಿ ನಾವು. ಇದು ಶರಣ ಪ್ರಜ್ಞೆ. ಈ ಪ್ರಜ್ಞೆ ಬಹಳ ಮುಖ್ಯವಾಗಿ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಬೇಕಾಗಿದೆ. ಇವತ್ತಿನ ಕಲ್ಯಾಣಕ್ಕೆ, ಆವತ್ತಿನ ಕಲ್ಯಾಣವನ್ನು ಇವತ್ತಿನ ಕಲ್ಯಾಣಕ್ಕೆ ತರಬೇಕಾಗಿದೆ. ಅದೇ ಸಮಾಜ ಕಲ್ಯಾಣ, ಅದೇ ಮಹಿಳಾ ಕಲ್ಯಾಣ, ಅದೇ ರೈತರ ಕಲ್ಯಾಣ. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಎಲ್ಲರೂ ಬರ್ತದೆ ಶಾಲೆ ಕೋಟೆ ಮೇಲೆ. ನಾವು ಕೈ ಕೆಸರು ಮಾಡ್ಕೊಂಡು ಬಾಯಿ ಮೊಸರು ಆಗ್ತಿಲ್ಲ. ರೈತರ ಮೇಲೆ ಸಾಲ ಆಗ್ತಿದೆ, ರೈತರಿಗೆ ಸಬ್ಸಿಡಿ ಸಿಗ್ತಾ ಇಲ್ಲ. ನಾವು ಯಾವುದೇ ಖರೀದಿ ಮಾಡೋಕ್ಕೂ ರೇಟ್ ಫಿಕ್ಸ್ ಆಗಿರ್ತದೆ. ನಾವು ಯಾವುದೇ ಮಾರಾಟ ಮಾಡೋಕ್ಕೂ ಅದಕ್ಕೆ ರೇಟ್ ಇರೋದಿಲ್ಲ. ಮಾರ್ಕೆಟ್ಗೆ ಹೋದ ರೈತನ ಮಾರು ಸ್ಮಶಾನಕ್ಕೆ ಹೋದ ಹೆಣ ಏನೋ ಒಂದಾಗಿದೆಯಲ್ಲ. ಇಷ್ಟೇ ಅಲ್ಲ, ಮಾರ್ಕೆಟ್ ಹೋದ ಮಾಡು ಸ್ಮಶಾನಕ್ಕೆ ಸುಡಾಡಿ ಹೋದ ಹೆಣ ಎರಡು ಒಂದಾಗಿದೆ, ವಾಪಸ್ ತರಂಗಿಲ್ಲ. ಅದಕ್ಕೆ ನಮ್ಮನ್ನು ಆಡುವವರು ಮೌನೇಶ್ವರರು ಶರಣ ಮೌನೇಶ್ವರ ಮಾತು ಹೇಳ್ತಾರೆ, ಆಡು ಕಾಯುವನ ಬುದ್ಧಿ ನಾಡು ಕಾಯುವನಿಗಿದ್ದರೆ ನಾಡಿಗೆ ಕೇಳಿಲ್ಲವೋ ಬಸವಣ್ಣ. ಹಿಂದಿನ ಮೌನೇಶ್ವರ 15ನೇ ಶತಮಾನದಲ್ಲಿ ಬಂದರು ಕಲ್ಯಾಣ ಸೇಂದ್ರ 100 ವರ್ಷಕ್ಕೆ ಬಂದ ಮತ್ತೊಂದು ಶರಣ ಪಡೆಯ ಅಚ್ಚಿನ ಪಡೆಕಲ್ಲಿ ಚೆನ್ನ ಬಸವಣ್ಣ ಅವರ ಪಡೆ ಆ ಕಾಲದಲ್ಲಿ ಬಂದವರು ಮೌನೇಶ್ವರ ಅವರೇನು ಆಡು ಕಾಯುವನ ಬುದ್ಧಿ ನಾಡು ಕಾಯುವನಿಗಿದ್ದರೆ ನಾಡಿಗೆ ಕೇಳಿಲ್ಲ. ವಿದ್ಯಾರ್ಥಿಗಳಲ್ಲಿ ಸಂಶೋಧನಾ ಮನೋಭಾವನೆ ಬೆಳೆಸಲು ವಿಜ್ಞಾನ ಮೇಳಗಳು ಸಹಕಾರಿಯಾಗಿವೆ. ಪ್ರತಿಯೊಬ್ಬರೂ ಮೇಳದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಶಾಲೆಯ ಅಧ್ಯಕ್ಷ ಸೈಯದ್ ಖಾದರ್ ಸುಬಾನಿ ಹೇಳಿದರು. ಅವರು ನಗರದ ಸ್ತ್ರೀಶಕ್ತಿ ಭವನದಲ್ಲಿ ನೋಬೆಲ್ ಟೆಕ್ನೋ ಶಾಲೆಯ ವತಿಯಿಂದ ಹಮ್ಮಿಕೊಂಡಿದ್ದ ವಿಜ್ಞಾನ ಮೇಳದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಮಕ್ಕಳಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ಸಂಶೋಧನೆ ಮಾಡುವ ಸ್ವಭಾವ ಬೆಳೆಸಬೇಕಿದೆ. ದೇಶದ ರಕ್ಷಣೆ, ಅಭಿವೃದ್ಧಿ, ಸೌಲಭ್ಯಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅವಶ್ಯಕತೆ ಇದ್ದು ಶಾಲೆಯ ಆಡಳಿತ ಮಂಡಳಿ ಈ ನಿಟ್ಟಿನಲ್ಲಿ ಮೇಳ ಆಯೋಜಿಸಿರುವುದು
ಮಾದರಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಎವಿಎಸ್ ಬ್ರಿಲಿಯಂಟ್ ಕಾಲೇಜಿನ ಕಾರ್ಯದರ್ಶಿ ವೆಂಕಟೇಶ್ವರ್ಲು, ರಾಯಚೂರಿನ ಎಜೆ ಅಕಾಡೆಮಿಯ ಅಬ್ದುಲ್ ಜಾವೇದ್, ಜನನಿ ಮಕ್ಕಳ ಆಸ್ಪತ್ರೆಯ ಡಾಕ್ಟರ್ ಚನ್ನಬಸವರಾಜ್ ಪಾಟೀಲ್, ಸನ್ರೈಸ್ ಕಾಲೇಜಿನ ಅಧ್ಯಕ್ಷ ಇರ್ಫಾನ್ ಕೆ, ನೋಬೆಲ್ ಟೆಕ್ನೋ ಶಾಲೆಯ ಸೈಯದ್ ತನ್ವೀರ್ ಸೇರಿದಂತೆ ವಿದ್ಯಾರ್ಥಿಗಳು, ಪಾಲಕರು ಭಾಗವಹಿಸಿದ್ದರು. ಮೇಳದಲ್ಲಿ ವಿದ್ಯಾರ್ಥಿಗಳು ತಯಾರಿಸಿದ್ದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರದರ್ಶನಗಳು ಗಮನ ಸೆಳೆದವು. ಹೆಚ್ಚಿನ ಒಂದು ಆಸಕ್ತಿ, ಸಂಶೋಧನೆ ಮಾಡುವಂತಹ ಮನೋಭಾವ ಬೆಳೀಬೇಕು ಅನ್ನೋ ಉದ್ದೇಶದಿಂದ ಶಾಲಾ ಸಮಿತಿ ಮತ್ತು ಪಾಲಕರು ಮತ್ತು ಮಕ್ಕಳು ಎಲ್ಲರೂ ಕೂಡಿ ಈ ಒಂದು ಸೈನ್ಸ್ ಫೆಸ್ಟ್ ಇವತ್ತು ದಿವಸ ಕಂಡಕ್ಟ್ ಮಾಡಿದ್ದಾರೆ. ಇವತ್ತಿನ ಯುಗದಲ್ಲಿ ನಮ್ಮ ರಕ್ಷಣೆಗಾಗಿ, ನಮ್ಮ ದೇಶದ ರಕ್ಷಣೆಗಾಗಿ, ಅಭಿವೃದ್ಧಿಗಾಗಿ ಮತ್ತು ಸೌಲಭ್ಯಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅವಶ್ಯಕತೆ ಹಿಂದೆಗಿಂತಲೂ ಅತಿ ಹೆಚ್ಚಾಗಿದೆ. ಮಕ್ಕಳಲ್ಲಿ ಸಂಶೋಧನಾ ಮನೋಭಾವನೆ ಬೆಳೆಸುವ ಉದ್ದೇಶದಿಂದ ಈ ಒಂದು ಸೈನ್ಸ್ ಫೆಸ್ಟ್ ಕಂಡಕ್ಟ್ ಮಾಡಲಾಗಿದೆ. ಸಾರ್ವಜನಿಕರು, ಪಾಲಕರು ಮತ್ತು ಎಲ್ಲರೂ ಈ ಶಾಲೆಯ ಎಲ್ಲ ಶಿಕ್ಷಕರಿಂದ ಇದಕ್ಕೆ ಹೆಚ್ಚಿನ ಒಂದು ಸಹಕಾರವನ್ನು ಕೊಟ್ಟು ಈ ಸ್ತ್ರೀ ಶಕ್ತಿ ಭವನವನ್ನು ಮತ್ತು ನೀಟಾಗಿ ಸೈನ್ಸ್ ಫೆಸ್ಟ್ ಕಂಡಕ್ಟ್ ಮಾಡಲಾಗಿದೆ. ಮಹಾಶಕ್ತಿ ಮಹಿಳಾ ಸಬಲೀಕರಣ ಸಂಘದ ರಾಜ್ಯ ಸಮಿತಿಯಿಂದ ಮಾರ್ಚ್ 12 ನಗರದ ಟೌನ್ ಹಾಲ್ನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥಾಪಕ ರಾಜ್ಯಾಧ್ಯಕ್ಷೆ ವಿಜಯರಾಣಿ ತಿಳಿಸಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ವಿಚಾರ ಸಂಕಿರಣ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಶಾಸಕರಾದ ಹಂಪನಗೌಡ ಬಾದರ್ಲಿ, ಆರ್ ಬಸನಗೌಡ ತುರ್ವಿಹಾಳ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇಟಗಿಯ ಮರುಳ ಸಿದ್ದೇಶ್ವರ ಪುಣ್ಯಾಶ್ರಮದ ಶಿವಶರಣ ಗದಿಗೆಪ್ಪ ಅಜ್ಜನವರು ಸಾನ್ನಿಧ್ಯ ವಹಿಸಲಿದ್ದಾರೆ. ಮಹಿಳಾ ದಿನಾಚರಣೆ ಇತಿಹಾಸ ಮತ್ತು ಮಹತ್ವದ ಕುರಿತಾಗಿ ಸಾಮಾಜಿಕ ಹೋರಾಟಗಾರರಾದ ಡಿ ನಾಗಲಕ್ಷ್ಮಿ, ಅಕ್ಷತಾ ಕೆಸಿ ಮುಖ್ಯ ಭಾಷಣವನ್ನು ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಹೋರಾಟಗಾರರು, ಪ್ರಗತಿಪರ ಚಿಂತಕರು, ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಆರ್ಸಿಎಫ್ ರಾಜ್ಯ ಸಂಯೋಜಕ ಎಂ ಗಂಗಾಧರ್, ಮಹಾಶಕ್ತಿ ಮಹಿಳಾ ಸಬಲೀಕರಣದ ಸಂಘದ ಕಾರ್ಯದರ್ಶಿ ಕರಿಯಪ್ಪ, ಮಹಿಳಾ ಮುಖಂಡರಾದ ಹುಲಿಗೆಮ್ಮ, ನಿರ್ಮಲ, ರುಕ್ಮಿಣಮ್ಮ ಸೇರಿದಂತೆ ಇತರರಿದ್ದರು. ಕಲಾ ತಂಡ, ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ರೈತ ಸಂಘ ಮತ್ತು ದಲಿತ ಸಂಘರ್ಷ ಸಮಿತಿ ಟೋಟಲ್ ಆಗಿರ್ತಕ್ಕಂಥ ಎಲ್ಲ ಸಂಘಟನೆಗಳ ಒಂದು ಪ್ರೋತ್ಸಾಹದಿಂದ ಇವತ್ತು ನಾವು ಈ ಕಾರ್ಯಕ್ರಮನ ಕೈಗೆ ಮಾಡಿದ್ದೀವಿ. ಎಲ್ಲ ಸಂಘಟನೆಯ ಬೆಂಬಲ ಕೂಡ ಇರುತ್ತೆ ನಮಗೆ, ಎಲ್ಲರೂ ವಿಶ್ವಾಸವನ್ನು ತಗೊಂಡೇ ನಾವು ಮಾಡ್ತಾ ಇದ್ದೀವಿ.
ಈಗಾಗಲೇ ಒಂದೊಂದು ಕ್ಷೇತ್ರದಲ್ಲಿ ಕೆಲವು ಸಮಾಜವಾಗಿ ಕೆಲವು ಕೆಲಸ ಮಾಡ್ತಿದ್ದಾರೆ. ಬೇರೆ ಬೇರೆ ಥರದಲ್ಲಿ ಮಹಿಳಾ ಹಂತದಲ್ಲಿ ಇರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಒಂದೊಂದು ಕೆಲಸದಲ್ಲಿ ತೊಡಗಿದ್ದಾರೆ. ಅಂಥವ್ರಿಗೆ ಪುಷ್ಟಿ ನೀಡಲಿಕ್ಕೆ, ಅವರಿಗೆ ಒಂದು ಪ್ರಾತಿನಿಧ್ಯ ನೀಡಲಿಕ್ಕೆ ಒಂದು ಸಣ್ಣ ಸನ್ಮಾನ ಪುರಸ್ಕಾರನ ಈ ಸಮಯದಲ್ಲಿ ನೀಡ್ತಾರೆ. ಅದು ಭಾಳ ಸ್ವಾಗತವನ್ನು ಆಗ ಸಿಂಧೂರಿನ ಜನತೆ ಏನು ಈಗ ಚುನಾವಣೆ ಘೋಷಣೆ ಆಗ್ತಂತ ಮೋಸ್ಟ್ಲಿ 12ಕ್ಕಂತ ಒಂದು ಮಾಹಿತಿ ಬಂದಿದೆ ಪಕ್ಕ, ನಮ್ಗೆ ಗೊತ್ತಿಲ್ಲ. ಆದರೂ ಕೂಡ ಅದಕ್ಕೆ ಇದಕ್ಕೆ ರಾಜಕಾರಣ ಪ್ರೋಗ್ರಾಮ್ ಅಲ್ಲ, ಮಾಜಿ ಇದು ಇರ್ತಾರೆ, ಹಾಲಿ ಎಮ್ ಎಲ್ ಕೂಡ ಕರೆ ಮಾಡಿದ್ದಾರೆ, ಅವರು ಕೂಡ ಇದಿರ್ತಾರೆ. ಅದು ಯಾವುದೇ ರಾಜಕಾರಣ ಪ್ರೋಗ್ರಾಮ್ ಅಲ್ಲ, ಮಹಿಳಾ ಸಂಘಟನೆ ಪ್ರೋಗ್ರಾಮ್ ಅನ್ನೋದ್ರಿಂದ ಸಿಂಗೂರು ತಾಲೂಕಿನ ಎಲ್ಲ ದಲಿತ ಇದರಿಂದ ಅಲ್ಪಸಂಖ್ಯಾತ ಚಿಂತನೆ ಮಾಡುವಂತ ಜನರು ಸ್ವಯಂ ಭಾಗವಹಿಸಬೇಕಂತೇಳಿ ನಾನು ಈ ಮೂಲಕ. ದೇಶದ ರಕ್ಷಣೆಯಲ್ಲಿ ಪ್ರಧಾನಿ ಮೋದಿ ಅವರ ಪಾತ್ರ ಬಹಳ ದೊಡ್ಡದು. ಮಹಿಳೆಯರ ರಕ್ಷಣೆ ಬಿಜೆಪಿಯಿಂದ ಮಾತ್ರ ಸಾಧ್ಯ. ಹೀಗಾಗಿ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಎಂದು ಸಾಧ್ವಿ ಮಾತಾ ರಾಜಲಕ್ಷ್ಮಿ ಹೇಳಿದರು. ಅವರು ನಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಬಲವಾದ ಭಾರತಕ್ಕಾಗಿ, ಈ ದೇಶಕ್ಕಾಗಿ ಮತ್ತೊಮ್ಮೆ ಮೋದಿಗೆ ಮತ ನೀಡಿ ಎಂಬ ಜನರ ಅಭಿಪ್ರಾಯ ಸಲುವಾಗಿ ಬುಲೆಟ್ ಬೈಕ್ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ತಮಿಳುನಾಡು ರಾಜ್ಯದಿಂದ ದೆಹಲಿಗೆ ಸುಮಾರು 15 ರಾಜ್ಯಗಳಲ್ಲಿ 21,000 ಕಿಲೋಮೀಟರ್ ಬುಲೆಟ್ ಬೈಕ್ ಯಾತ್ರೆ ನಡೆಸಿ ಕೊನೆಗೆ ಏಪ್ರಿಲ್ 18ಕ್ಕೆ ದೆಹಲಿ ತಲುಪಲು ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯದಲ್ಲಿ ಪ್ರವಾಸ ಮುಗಿಸಲಾಗಿದೆ. ಈಗ ಕರ್ನಾಟಕದಲ್ಲಿ ಪ್ರವಾಸ ನಡೆಸಿದ್ದು, ಕರ್ನಾಟಕದ ಮುಖಾಂತರ ಗೋವಾ, ಮಹಾರಾಷ್ಟ್ರ, ಹರಿಯಾಣ ರಾಜ್ಯಗಳಲ್ಲಿ ರ್ಯಾಲಿ ಮೂಲಕ ಸಂಚರಿಸಿ ಬಿಜೆಪಿ ಮತ ನೀಡಿ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮೋದಿ ಅವರನ್ನು ಮಾಡಬೇಕು ಎಂದು ಜನರಲ್ಲಿ ಮನವಿ ಮಾಡಿಕೊಳ್ಳಲಾಗುವುದು ಎಂದರು. ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದೀನಿ. ತಮಿಳುನಾಡಿನಿಂದ ಡೆಲ್ಲಿವರೆಗೂ 15 ರಾಜ್ಯಗಳು, 21,000 ಕಿಲೋಮೀಟರು, 65 ದಿನಗಳ ಕಾಲ ನಾನು ಬುಲೆಟ್ ಮೋಟರ್ ಸೈಕಲ್ ಓಡಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಯಾವತ್ ಭಾರತ ದೇಶದ ಪ್ರಜೆಗಳಿಗೂ ನಾನು ಮತ್ತೊಂದು ಸಲ ಅವರು ಬಲವಾದ ಭಾರತಕ್ಕಾಗಿ, ಭಾರತದ ಭವಿಷ್ಯಕ್ಕಾಗಿ, ಭಾರತವನ್ನು ವಿಶ್ವಗುರುವನ್ನಾಗಿ ಮತ್ತು ನಾವು ನೋಡಬೇಕಂದ್ರೆ ಮತ್ತೊಂದು ಬಾರಿ ಮೋದಿಜಿಯವರ ನೇತೃತ್ವ ನಮಗೆ ಬೇಕಿದೆ ಅಂತ ಹೇಳಿ ಅದನ್ನು ನಾನು ನಂಬ್ತಾ ಇದ್ದೀನಿ. ನನ್ನ ನಂಬಿಕೆಯನ್ನು ಜನರ ಮಧ್ಯದಲ್ಲಿ ವ್ಯಕ್ತಪಡಿಸೋದಕ್ಕಾಗಿ ಈ ಯಾತ್ರೆಯನ್ನು ಮಾಡ್ತಾ ಇದ್ದೀನಿ. ತಮಿಳುನಾಡಿನಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ, ತಮಿಳುನಾಡು ಮುಗಿಸ್ಕೊಂಡು ಕರ್ನಾಟಕ, ತೆಲಂಗಾಣ ಮುಗಿಸ್ಕೊಂಡು ಇವಾಗ ಕರ್ನಾಟಕಕ್ಕೆ ತಮಿಳುನಾಡಿನಲ್ಲಿ ಸ್ಟಾರ್ಟ್ ಮಾಡಿ ಆಂಧ್ರ, ತೆಲಂಗಾಣ ಮುಗಿಸ್ಕೊಂಡು ಕರ್ನಾಟಕಕ್ಕೆ ಬಂದಿದ್ದೀವಿ. ಕರ್ನಾಟಕದಿಂದ ಈಗ ಬೆಳಗಾವಿಯಲ್ಲಿ ಇನ್ನೂ 7 ದಿನದಲ್ಲಿ ಮುಕ್ತಾಯಗೊಳ್ಳುತ್ತೆ. ಆಮೇಲೆ ಗೋವಾ ಹೋಗ್ತೀವಿ. ಗೋವಾ ಟು ಮಹಾರಾಷ್ಟ್ರ, ಛತ್ತೀಸ್ಗಢ, ಒಡಿಸ್ಸಾ, ಬಿಹಾರ್, ಜಾರ್ಖಂಡ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಹೋಗಿ ಹರಿಯಾಣ ಹೋಗಿ ಡೆಲ್ಲಿನಲ್ಲಿ 18 ಏಪ್ರಿಲಲ್ಲಿ ಸಮಾಪನೆ ಮಾಡ್ತೀವಿ. ಸೊ ಎಲ್ಲ ಪತ್ರಿಕೆ ಬಂಧುಗಳು ಇಲ್ಲಿ ಆಗಮಿಸಿದ್ದಕ್ಕೆ ಫಸ್ಟ್ ನಿಮಗೆಲ್ಲರೂ ಧನ್ಯವಾದ ಹೇಳ್ತಾ ಇದ್ದೀನಿ. ಅದೇ ರೀತಿ ನನ್ನ ಈ ವಿಚಾರ, ಇದು ನನ್ನೊಂದು ಕೊಡುಗೆ, ನನ್ನ ದೇಶಕ್ಕಾಗಿ, ನನ್ನ ದೇಶ ಚೆನ್ನಾಗಿರಬೇಕಂತೇಳಿ ನನ್ನ ಕೊಡುಗೆ 21,000 ಕಿಲೋಮೀಟರ್ ನಾನು ಬೈಕ್ ಓಡಿಸ್ತಾ ಇದ್ದೀನಿ. ಅದೇ ರೀತಿ ನಿಮ್ಮ ಪತ್ರಿಕೆ ಮುಖಾಂತರ ಎಲ್ಲ ಜನರಿಗೂ ನನ್ನ ನಿವೇದನೆ ಒಂದೇ, ದೇಶ ಬಲಪಡಬೇಕಂದ್ರೆ ಮೋದಿಯವರು ಮತ್ತೊಂದು ಬಾರಿ ಪ್ರಧಾನಿ ಆಗಬೇಕು. ನಿಮ್ಮ ಅಮೂಲ್ಯವಾದ ಮತಗಳನ್ನು ನೀವು ಮೋದಿಜಿಗೆ ನೀಡಿ, ದೇಶಕ್ಕಾಗಿ ನೀಡಿ. ಮೋದಿಜಿಗೆ ನೀಡೋದ್ರೆ ದೇಶ, ನಾವು ನಾನು ಬೇರೆಯಾಗಿ ನೋಡ್ತಾ ಇಲ್ಲ, ದೇಶ ಮೋದಿಜಿ ಒಂದೇ ಅಂತ ನಾನು ನೋಡ್ತಾ ಇದ್ದೀನಿ. ಅದೇ ಭಾವ ನಾನು ನಿಮ್ಮತ್ತಿ ನಿಮ್ಮಲ್ಲೇ ಎಕ್ಸ್ಪೆಕ್ಟ್ ಕಳಿಸ್ತಾ ಇದ್ದೀನಿ. ಸೊ ಈ ಸಲ ಬಲವಾದ ಬಹುಮತದಿಂದ ಮೋದಿಜಿ ಮತ್ತೊಮ್ಮೆ ಬರಬೇಕಂತೇಳಿ ನಾನು ನಿವೇದಿಸುತ್ತಾ. ನನಗಂತೂ ಇವಾಗಲೂ ನನ್ನ ಅಭಿಪ್ರಾಯ ಅಂತೂ ಫುಲ್ ಬರ್ತದೆ ಮೆಜಾರಿಟಿ. ಲಾಸ್ಟ್ ಟೈಮ್ ಅದಕ್ಕೆ 29-29 ಅಂತ ನನಗೆ ಅನಿಸ್ತಾ ಇದೆ. 28 ಅಂತ ಅನಿಸ್ತಾ ಇದೆ. ಯಾಕಂದರೆ ನಾನು ಆಟೋಮೆಟಿಕ್ಲಿ BJP ಕಾರ್ಯಕರ್ತರು ಮೋದಿಜಿ ಎಲ್ಲಿರ್ತಾರೋ ಅಲ್ಲಿ ಜಾಯ್ನ್ ಆಗಿಬಿಡ್ತಾರೆ. ಸೊ ದಟ್ ಈಸ್ ಕ್ವೈಟ್ ನಾರ್ಮಲ್ ಥಿಂಗ್. ಅದನ್ನು ಬಿಟ್ಟರೆ ನಾವು ಮಾತಾಡೋದಂತ ಜನರ ಜೊತೆಗೆ ನಾವು ಮಾತಾಡ್ತಾ ಬರ್ತೀವಿ. ಸೊ ಎಲ್ಲ ನಾವು ಸ್ಟಾಪ್ ಮಾಡ್ತೀವೋ ಅಲ್ಲೆಲ್ಲ ಪಬ್ಲಿಕ್ ಹತ್ರ ನಾನು ಮಾತಾಡ್ತೀನಿ. ಅವರು ಮೋದಿಜಿ ನೋಡ್ತಾರೆ, ನನ್ನ ನೋಡ್ತಾರೆ. ಸೊ ದಿಸ್ ಈಸ್ ಅ ಮೈ ಪ್ರೈವೇಟ್ ಒಂದು ಕ್ಯಾಂಪೇನ್, ಇದು ನಾನು ಮಾಡ್ತಾ ಇಲ್ಲ ನನ್ನ ಪರವಾಗಿ. ಸೊ ಹಾಗಾಗಿ ಜನರ ಮಾತಿನ ಪ್ರಕಾರ ನಾನು ನಿಮಗೆ ರಿಪೋರ್ಟ್ ಹೇಳ್ತೇನೆ. ಸೊ ಯಾಕೆ ಜನರು ಒಂದು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಎಲ್ಲಿ ನಾವು ನಿಂತ್ರೂ ಮಿನಿಮಮ್ ಒಂದು ಟೀ ಅಂಗಡಿಯಲ್ಲಿ ನಿಂತ್ಕೊಂಡು ನಿಂತ್ರೂ 34 ಜನ ಅವರಾಗೆ ಸೇರ್ಕೊಳ್ತಾರೆ. ಸೇರ್ಕೊಳ್ತಾರೆ ಮೋದಿಜಿಗೆ ಆಗ್ತೀವಿ ರೀ. ಇನ್ನೂ ಕೂಡ ಕಾರ್ಟಿಗೆಯಲ್ಲಿ ನಾವು ನೆನೆಸ್ಕೊಳ್ಳೋದಿಲ್ಲ. ಅಷ್ಟು ಚೆನ್ನಾಗಿ ಮಾಡಿ ಹುಡುಗರೆಲ್ಲ ಮೋದಿನ ಫೋಟೋ ಎಲ್ಲ ತಗೊಂಡು ಡ್ಯಾನ್ಸ್ ಮಾಡೋಕ್ಕಾಗ ಇದು ಮಾಡಿ ಫುಲ್ಲಾಗಿ ಬಂದಿದ್ದಾರೆ. ಸೊ ಒಂದು ವೈಬ್ರೇಷನ್ ಇದೆ ಈ ಸಲ ಭಾಳ ಚೆನ್ನಾಗಿ. ಸೊ ಫುಲ್ ಸ್ವೀಟ್ ಆಗುತ್ತೆ ಕರ್ನಾಟಕ ಅನ್ನೋ ನಂಬಿಕೆ ನನಗೆ. ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಮಾತನಾಡಿ, ನಮ್ಮ ತಾಲೂಕಿನವರೇ ಆದ ಓರ್ವ ಮಹಿಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಲುವಾಗಿ ಸುಡಿ ಬಿಸಿಲಲ್ಲಿ ದೇಶ ಸುತ್ತುತ್ತಿದ್ದಾರೆ.
ದೇಶದ ಅಖಂಡತೆಗೆ ಹಾಗೂ ಅಭಿವೃದ್ಧಿಗಾಗಿ ಅವರ ದೇಶ ಸಂಚಾರಕ್ಕೆ ಒಳ್ಳೆಯದಾಗಲಿ. ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು. ರಾಜ್ಯಲಕ್ಷ್ಮಿ ಅವರ ಪ್ರಯಾಣ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು. ಈ ಕಾರ್ಯಕ್ರಮದ ಉದ್ದೇಶ ಅಷ್ಟೇ, 2024 ಮತ್ತೊಮ್ಮೆ ಮೋದಿ ಎಂಬ ಕಾರ್ಯಕ್ರಮದೊಂದಿಗೆ ಶ್ರೀ ಮಾತಾಜಿ ಅವರಂದ್ರೆ ಈಗಾಗಲೇ ಅಂಬರೀಶ್ ಅವರು ಪರಿಚಯ ಮಾಡಿಕೊಟ್ಟಂತೆ ಇವರು ಗಣೇಶ್ ಕ್ಯಾಂಪಿನ ನಮ್ಮ ಚನ್ನಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಹಳ್ಳಿಯಲ್ಲಿ ಜನಿಸಿದರು ಮತ್ತು ಇವರು ವೃತ್ತಿಯಲ್ಲಿ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಕೂಡ ಇರ್ತಾರೆ. ಅದೇ ರೀತಿ ಕೂಡ ಮತ್ತೊಮ್ಮೆ ಈ ಸಾರಿ ಮೋದಿಯವರು ಈ ದೇಶದ ಪ್ರಧಾನಿ ಆಗಲಿ ಅಂತೇಳಿ ಬುಲೆಟ್ ರ್ಯಾಲಿಯ ಮುಖಾಂತರ ಇಡೀ ದೇಶವನ್ನು ಸುತ್ತಾ ಇದ್ದಾರೆ. ಇವತ್ತು ಆಗಲೇ ತಮಿಳುನಾಡು ಮತ್ತು ಇವೆಲ್ಲ ಸ್ಟೇಟ್ಗಳನ್ನು ಸುತ್ತಿ ಇವತ್ತು ನಮ್ಮ ಕರ್ನಾಟಕದಿಂದ ಮತ್ತು ಈಗಾಗಲೇ ಬೆಳಗಾಂ ತಲುಪಿ ಮಹಾರಾಷ್ಟ್ರ ತಲುಪುವಂಥ ಕಾರ್ಯಕ್ರಮ ಇರ್ತದೆ. ಡೆಲ್ಲಿಯಲ್ಲಿ ಇವರ ಯಾತ್ರೆ ಅಂತಿಮವಾಗುತ್ತದೆ. 15 ರಾಜ್ಯದಲ್ಲಿ ಸಂಚಾರವನ್ನು ಮಾಡಿ ಮೋದಿಯವರ 21,000 ಕಿಲೋಮೀಟರ್ಗಳನ್ನು ಈಗಾಗಲೇ ಸುತ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಅವರು ಮಾಡುವಂಥ ಉದ್ದೇಶ ಇಷ್ಟೇ, ಮತ್ತೊಮ್ಮೆ ಈ ದೇಶದಲ್ಲಿ ಮೋದಿಯವರನ್ನು ಪ್ರಧಾನಿಯಾಗಿ ನೋಡುವಂಥ ಕನಸು ಭಾರತೀಯ ಮತ್ತು ಈ ದೇಶದ ಜನತೆಯ ಆಶೆ ಆಗಿರುವುದರಿಂದ ಮತ್ತೊಮ್ಮೆ ಅವರನ್ನು ಪ್ರಧಾನಮಂತ್ರಿಯನ್ನು ಮಾಡುವಂಥ ಕೆಲಸ ಪತ್ರಿಕಾ ಮುಖಾಂತರ ಕೂಡ ನಾವು ಮನವಿಯನ್ನು ಮಾಡುತ್ತಿದ್ದೇವೆ. ಈಗಾಗಲೇ ದೇಶದಲ್ಲಿ ಎಲ್ಲ ಮತದಾರರು ಕೂಡ ಮತ್ತೊಮ್ಮೆ ಮೋದಿಯವರನ್ನ 2024 ಪ್ರಧಾನಮಂತ್ರಿ ಮಾಡಲು ಬಯಸಿದ್ದಾರೆ. ಅವರ ನಮ್ಮ ಮಾತಾಜಿ ಅವರ ರ್ಯಾಲಿಯಲ್ಲಿ ಕೂಡ ಯಶಸ್ವಿಯಾಗಿ ಅವತ್ತಿನ ದಿವಸ ದೆಹಲಿಯಲ್ಲಿ ಯಶಸ್ವಿಯಾಗಿ ಅದ್ದೂರಿಯ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾರೆ. ಈ ದೇಶದ ಜನರು ಈ ದೇಶದಲ್ಲಿ 120 ಆಳಿದಂಥ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಮತ್ತು ನಮ್ಮ ಮೋದಿಯವರ ಕಾರ್ಯಕ್ರಮಗಳು ಅವರು ಮಾಡಿರುವಂಥ ಕಾರ್ಯಗಳನ್ನು ಮೆಚ್ಚಿ ಮತ್ತೊಮ್ಮೆ ಅವರನ್ನು ಪ್ರಧಾನಿಯಾಗಿ ಮಾಡಲಿ ಅಂತೇಳಿ ಇವತ್ತಿನ ದಿವಸ ನಾವು ಚಿನ್ನೂರು ತಾಲೂಕಿನ ಮತ್ತು ನಮ್ಮ ಕರ್ನಾಟಕದ ಎಲ್ಲ ಜನತೆಯವರು ಕೂಡ ಅವರು ಆಶೀರ್ವಾದ ಮಾಡಲಿ ಅಂತೇಳಿ ಪತ್ರಿಕಾ ಮುಖಾಂತರ ನಮ್ಮ ತಮ್ಮೆಲ್ಲರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಎಂ ತೊಡು ಬಸವರಾಜ್, ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷ ಎಂಕೋಮ್ ನಾಯಕ್ ರಾಮತ್ನಾಳ್, ನಗರ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ್ ಜೀನೂರು, ಮುಖಂಡರಾದ ಮಧುರಾಜ್ ಆಚಾರ್, ವೆಂಕನಗೌಡ ಮಲ್ಕಾಪುರ್, ಈರೇಶೀಲೂರು, ಪರಮೇಶಪ್ಪ ಆದಿಮನಿ, ನಿರುಪದಪ್ಪ ಜೋಳದ್ರಾಶಿ, ಹನುಮೇಶ್ ಸಾಲ್ಗುಂದ, ಶಿವಬಸನಗೌಡ, ಶೈಲಜಾ ಹಿರೇಮಠ್, ಜಯಶ್ರೀ ರೆಡ್ಡಿ, ಸ್ನೇಹ ಹಿರೇಮಠ್ ಸೇರಿದಂತೆ ಇತರರಿದ್ದರು. ದೇಶದ ನರೇಂದ್ರ ಮೋದಿ ಅವರ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಲು ನಮ್ಮ ಉತ್ಕಟ ಬಯಕೆಯಲ್ಲಿ ಬೃಹತ್ ಯಾತ್ರೆಯನ್ನು ಯಶಸ್ವಿಗೊಳಿಸಿರತಕ್ಕಂಥ ಸಿದ್ದನೂರು ನಗರದ ಎಲ್ಲ ಬಿಜೆಪಿ ಕಾರ್ಯಕರ್ತರು ಮತ್ತು ಹಾಗೂ ತಾಯಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ
ಚಿಕ್ಕದೊಂದು ವಿರಾಮ. ಪ್ರಭಾಕರ್ ಚಿಣಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಸಣ್ಣ ನೀರಾವರಿ ಇಲಾಖೆಯ ನಿವೃತ್ತ ಕಾರ್ಯದರ್ಶಿ ಒಬಿಸಿ ನಾಯಕ ಪ್ರಭಾಕರ್ ಚಿಣಿಯವರು ಕೊಪ್ಪಳದ ಎಂಪಿ ಟಿಕೆಟ್ ಆಕಾಂಕ್ಷಿ. ಉಪ್ಪಾರ ಸಮಾಜದ ನಾಯಕರಾಗಿರುವ ಚಿಣಿ ಅವರಿಗೆ ಟಿಕೆಟ್ ನೀಡಲು ಬಿಜೆಪಿ ಕಾರ್ಯಕರ್ತರ ಒತ್ತಡ ಹೆಚ್ಚಾಗಿದೆ. ಕ್ಷೇತ್ರದ ತುಂಬಾ ಇವರ ಹೆಸರು ಕೇಳಿ ಬರುತ್ತಿದೆ. ಕುಷ್ಟಗಿ ವಿಧಾನಸಭಾ ಸದಸ್ಯರಾದ ದೊಡ್ಡನಗೌಡ ಪಾಟೀಲ್ ಗೆಲುವಿನ ಹಿಂದೆ ಪ್ರಭಾಕರ್ ಚಿಣಿ ಅವರ ಪಾತ್ರ ಹೆಚ್ಚಿದೆ. ಕ್ಷೇತ್ರದ ತುಂಬಾ ಸಕ್ರಿಯರಾಗಿರುವ ಚಿಣಿ ಅವರಿಗೆ ಅಪಾರ ಅಭಿಮಾನ ಬಳಕೆವಿದೆ, ಸಮಾಜದ ಬೆಂಬಲವಿದೆ, ಇಲಾಖೆಯ ಸಾಧನೆಯಲ್ಲಿ ಇವರ ಶ್ರಮವಿದೆ. ಏತ ನೀರಾವರಿ ಯೋಜನೆಗಳಿಗೆ ಅತ್ಯಂತ ಹೆಚ್ಚಿನ ಒತ್ತು ನೀಡಿ ಅವುಗಳ ಯಶಸ್ವಿಗೊಳಿಸುವಲ್ಲಿ ಇವರ ಪಾತ್ರ ಅಪಾರ. ಯಶಸ್ವಿ ನೌಕರ ಯಶಸ್ವಿ ನಾಯಕನಾಗುತ್ತಾನೆ ಎನ್ನುವುದು ಇವರ ಅಭಿಮಾನಿಗಳ ಅಭಿಪ್ರಾಯ. ಕೊಪ್ಪಳ ಬಿಜೆಪಿ ಜಿಲ್ಲಾಧ್ಯಕ್ಷರು, ಕಾರ್ಯಕರ್ತರು ರಾಜ್ಯಾಧ್ಯಕ್ಷರಿಗೆ ಪ್ರಭಾಕರ್ ಚಿಣಿ ಅವರಿಗೆ ಟಿಕೆಟ್ ನೀಡಲು ಮನವಿ ಮಾಡಿದ್ದಾರೆ. ಕೊಪ್ಪಳ ಕ್ಷೇತ್ರದಲ್ಲಿ ಒಬಿಸಿ ಮತಗಳು ಹೆಚ್ಚು ಪ್ರಮಾಣದಲ್ಲಿದ್ದು ಇಲ್ಲಿಯವರೆಗೆ ಒಬಿಸಿ ಅಭ್ಯರ್ಥಿಗಳೇ ಈವರೆಗೆ ಆರಿಸಿ ಬಂದಿದ್ದಾರೆ. ಹಾಗಾಗಿ ಈ ಬಾರಿ ಬಿಜೆಪಿ ಟಿಕೆಟ್ ಒಬಿಸಿ ಅಭ್ಯರ್ಥಿಯನ್ನೇ ಹಾಕಬೇಕು ಎನ್ನುವ ಕೂಗು ಇದೆ. ಚಿಣಿ ಅವರು ಅಕ್ಟೋಬರ್ 30ರಂದು ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿದ್ದು ಸರ್ಕಾರ ಇವರ ತಾಂತ್ರಿಕ ಪ್ರಬುದ್ಧತೆ ಬಳಸಿಕೊಳ್ಳಲು ಮುಂದಾದರೆ ಇವರಿಂದ ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ನಿರೀಕ್ಷಿಸಬಹುದು. ಪಕ್ಷ ಟಿಕೆಟ್ ನೀಡಿದರೆ ಎಲ್ಲರ ವಿಶ್ವಾಸ ಪಡೆದು ಗೆಲ್ಲುತ್ತೇನೆ ಎಂಬ ವಿಶ್ವಾಸವಿದೆ ಎನ್ನುತ್ತಾರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪ್ರಭಾಕರ್ ಚಿಣಿ. ವಿರಾಮದ ನಂತರ ವಾರ್ತಾ ಪ್ರಸಾರಕ್ಕೆ ಮತ್ತೆ ಸ್ವಾಗತ. ರಾಜ್ಯದ ಭೀಕರ ಬರಗಾಲವನ್ನು ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸಿ ಕೂಡಲೇ ಅಗತ್ಯ ಹಣಕಾಸು ನೆರವು ನೀಡಬೇಕೆಂದು ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಸಾಲ್ಗುಂದ ಘಟಕದಿಂದ ಉಪ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ರಾಜ್ಯದಲ್ಲಿ ಬರಗಾಲ ಸೃಷ್ಟಿಯಾಗಿ ತಿಂಗಳುಗಳೇ ಕಳೆದಿವೆ. ರಾಜ್ಯ ಸರ್ಕಾರ ಹಲವು ಬಾರಿ ಒಕ್ಕೂಟಕ್ಕೆ ಸರ್ಕಾರವನ್ನು ಅನುದಾನ ಕೇಳಿದರೂ ಕೊಡದೆ ದಿವ್ಯ ನಿರ್ಲಕ್ಷ್ಯ ವಹಿಸಿದೆ. ಮೊದಲಿಗೆ 31,000 ಕೋಟಿ ಬೆಳೆ ನಷ್ಟ ಪರಿಹಾರ ಕೇಳಿತ್ತು. ನಂತರ ರಾಷ್ಟ್ರೀಯ ಪ್ರಕೃತಿ ವಿಕೋಪ ಪರಿಹಾರ ನಿಧಿಯ ವರದಿಯಂತೆ ಕೂಡಲೇ 18.171 ಕೋಟಿ ಹಣ ಬಿಡುಗಡೆ ಮಾಡುವಂತೆ ಆಗ್ರಹ ಮಾಡಿದರು. ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಕೇವಲ ಲೋಕಸಭಾ ಚುನಾವಣೆಯ ಕುರಿತು ಗೆಲುವು ಸಾಧಿಸಲು ಬಲ ಎಣೆಯುತ್ತಿದೆ ಎಂದು ಆರೋಪಿಸಿದರು. ರಾಷ್ಟ್ರೀಯ ವಿಪತ್ತಿಗೆ ಅಗತ್ಯವಿರುವ ಹಣಕಾಸನ್ನು ಕೇಂದ್ರ ಸರ್ಕಾರ ಕೂಡಲೇ ಬಿಡುಗಡೆಗೊಳಿಸಬೇಕು. ರಾಜ್ಯ ಸರ್ಕಾರ ರೈತ ಕುಟುಂಬಗಳಿಗೆ ಕೊಡುತ್ತಿರುವ 2,000 ರೂಪಾಯಿಗಳನ್ನು 5,000 ರೂಪಾಯಿಗೆ ಹೆಚ್ಚಿಸಬೇಕು. ಬೆಳೆ ನಷ್ಟ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ಅನುಸರಿಸುತ್ತಿರುವ ಅವೈಜ್ಞಾನಿಕ ಪದ್ಧತಿ ಕೈಬಿಟ್ಟು ಪ್ರತಿ ಎಕರೆಗೆ 25,000 ರೂಪಾಯಿ ಕೊಡಬೇಕು. ಜನರಿಗೆ ಹಾಗೂ ಜಾನುವಾರುಗಳಿಗೆ ಅಗತ್ಯವಿರುವ ಆಹಾರ, ಮೇವು, ನೀರು, ಕುಡಿಯುವ ನೀರು ವ್ಯವಸ್ಥೆ ಮಾಡಬೇಕೆಂದು ಒತ್ತಾಯಿಸಿದರು. ಸಂಘಟನೆಯ ಕಾರ್ಯದರ್ಶಿ ಗರೀಬ್ ಸಾಬ್ ಕೊಡ್ಲಿ, ಗೇಸುದ್ರಾಜ್ ಮಕಾಂದರ್, ಹಳ್ಳಪ್ಪ ಹಡಪದ, ಕನಕಪ್ಪ ಸಾಧು, ಮಹಮ್ಮದ್ ಸಾಬ್, ಜನಾರ್ದನ್, ಅಮೀರ್ ಸಾಬ್, ವೆಂಕಪ್ಪ ದಾಸರ್, ನೀಲಪ್ಪ, ನಾಗಪ್ಪ ದಳಪತಿ, ಮೆಹಬೂಬ್ ಪಾಷಾ, ಚಿದಾನಂದಪ್ಪ ಇದ್ದರು. ಜೀವನದಲ್ಲಿ ನಿರ್ದಿಷ್ಟ ಗುರಿ ಹೊಂದಿದಾಗ ಮಾತ್ರ ವಿದ್ಯಾರ್ಥಿಗಳ ಜೀವನ ಯಶಸ್ವಿಯಾಗುತ್ತದೆ ಎಂದು ಮುಖ್ಯ ಶಿಕ್ಷಕ ಮಲ್ಲಪ್ಪ ಪದರ್ಲಿ ಹೇಳಿದರು. ಅವರು ತಾಲೂಕಿನ ಕಲ್ಮಂಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ 10ನೇ ತರಗತಿ ವಿದ್ಯಾರ್ಥಿಗಳ 2023-24 ಶೈಕ್ಷಣಿಕ ಸಾಲಿಗೆ ಬೀಳ್ಕೊಡುಗೆ ಮತ್ತು ಸರಸ್ವತಿ ಪೂಜಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಇಂದಿನ ವಿದ್ಯಾರ್ಥಿ ಸಮೂಹ ವಿವಿಧ ಆಕರ್ಷಣೆಗಳಿಗೆ ಒಳಗಾಗಿ ತಮ್ಮ ವಿದ್ಯಾರ್ಥಿ ಜೀವನದ ಅಮೂಲ್ಯ ಸಮಯ ಮತ್ತು ಜೀವನವನ್ನು ವ್ಯರ್ಥ ಮಾಡುತ್ತಿದ್ದಾರೆ. ಇದರ ಬದಲಾಗಿ ಜೀವನದಲ್ಲಿ ಗುರಿಯೊಂದಿಗೆ ಸಾಧಿಸುವ ಛಲವನ್ನು ಇಟ್ಟುಕೊಂಡು ಮುಂದೆ ಸಾಗಬೇಕು. ಕಲಿಸಿದ ಗುರುಗಳಿಗೆ, ಹೆತ್ತು ಹೊತ್ತು ಬೆಳೆಸಿದ ಪೋಷಕರಿಗೆ ಕೀರ್ತಿ ತರುವಂತಹ ಕೆಲಸ ನಿಮ್ಮಿಂದಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಆಂಗ್ಲ ಭಾಷಾ ಶಿಕ್ಷಕರಾದ ವೀರೇಶ್ ಗೋನ್ವರ್ ಮಾತನಾಡಿ, 10ನೇ ತರಗತಿ ಮತ್ತು ದ್ವಿತೀಯ PUC ಕೋರ್ಸ್ಗಳು ವಿದ್ಯಾರ್ಥಿ ಜೀವನದಲ್ಲಿ ಹೊಸ ತಿರುವನ್ನೇ ನೀಡುತ್ತವೆ. ಅಂಕಗಳ ಗಳಿಕೆಯ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕು. ಈ ವಿದ್ಯಾರ್ಥಿ ಜೀವನ ಮುಂದೆಂದು ಬರುವುದಿಲ್ಲ,
ಶಿಕ್ಷಕರ ಮಾರ್ಗದರ್ಶನದಂತೆ ಅಭ್ಯಾಸ ಮಾಡಿ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಿ. ಮುಂದಿನ ವಿದ್ಯಾರ್ಥಿಗಳನ್ನು ಉತ್ತೇಜಿಸಲು ಮತ್ತು ಅಭ್ಯಾಸದಲ್ಲಿ ಆಸಕ್ತಿಯನ್ನು ಉಂಟು ಮಾಡಲು ಈ ಶಾಲೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಶಾಲೆಯ ಪ್ರಸ್ತುತ ಶಿಕ್ಷಕರು ಮತ್ತು ಹಿಂದಿನ ಶಿಕ್ಷಕರು ಅನೇಕ ಪ್ರೋತ್ಸಾಹದಾಯಕ ಬಹುಮಾನಗಳನ್ನು ನೀಡುತ್ತಾ ಬಂದಿದ್ದಾರೆ ಎಂದು ಹೇಳಿದರು. ವೇದಿಕೆಯ ಮೇಲೆ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ವಿಶ್ವನಾಥ್ ರೆಡ್ಡಿ ಡಂಕನ್ಕಲ್, ಮುಖಂಡರಾದ ಶಾಮಣ್ಣ, ಶಿಕ್ಷಕರಾದ ಸುಭಾಷ್ ಚಂದ್ರ ಪತ್ತರ್, ರೂಪಾ, ಎಂ ಮಾರುತಿ, ಬಸವರಾಜ್, ಸಿಬ್ಬಂದಿಗಳಾದ ರೂಪಾ ಕರ್ಣೆ, ಮಂಜುನಾಥ್ ಸೇರಿದಂತೆ ಇತರರಿದ್ದರು. ಶಾಲೆಯಲ್ಲಿ 8, 9 ಮತ್ತು 10ನೇ ತರಗತಿಯ ಬಾಲಕರಿಗೆ ಕರಾಟೆಯ ತರಬೇತಿಯನ್ನು ನೀಡಿದ ಕರಾಟೆ ತರಬೇತುದಾರ ಕಾಸಿಂ ಸಾಬ್ ಇವರನ್ನು ಶಾಲೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಾವು ಆಸಕ್ತಿಯಿಂದ ನಮ್ಮ ದೈನಂದಿನ ಬದುಕು, ನಾವೇನಿದ್ವಿ, ನಮ್ಮ ಕುಟುಂಬ ಏನಿದೆ, ನಮ್ಮ ತಂದೆ ತಾಯಿಗಳು ಏನಿದ್ದಾರೆ, ನಮಗಾಗಿ ಅವರು ಏನೆಲ್ಲ ಶ್ರಮವನ್ನು ಹಾಕಿದ್ದಾರೆ, ಏನು ಕಷ್ಟಪಡ್ತಾ ಇದ್ದಾರೆ, ಎಲ್ಲಿ ಹಣ ಹೊಂದಿಸ್ತಾ ಇದ್ದಾರೆ, ಎಲ್ಲಿ ಜೋಡಿಸ್ತಾ ಇದ್ದಾರೆ, ನಾವು ಇಲ್ಲಿ ಏನು ಮಾಡಕತ್ತೀವಿ, ಶಾಲೆಗೆ ಯಾಕೆ ಬಂದ್ವಿ, ಏನು ಮಾಡಕತ್ತೀವಿ, ಏನು ಮಾಡಿ ಹೊರಟಿವಿ ಬ್ಯಾಗ್ ಹಾಕ್ಕೊಂಡು. ಸರ್, ಹೆಡ್ ಮಾಸ್ಟರ್ ಓದ್ಗಳು ಆ ಕಡೆ ಓದ್ಗಳು ಈ ಕಡೆ ಓಡೋಗಲ್ಲ ಅಲ್ಲ, ಅದು ಆಗಬಾರ್ದು, ಅದು ಇರಲಿ, ಆಗಿದ್ದು ಅವರು ನೆನಪು ಮಾಡ್ಕೊಂಡಿದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಆದರೆ ಅದು ಎಲ್ಲರೂ ಉದ್ದೇಶ ಇಷ್ಟೇ, ನಿಮ್ಮಲ್ಲಿರ್ತಕ್ಕಂಥ ಅಂಕುಡೊಂಕುಗಳನ್ನು ತಿದ್ದುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ನಾವು ಬೈದು ಹೇಳಿದ್ದೀವಿ, ಹೊಡೆದು ಹೇಳಿದ್ದೀವಿ. ಈ ಶಾಲೆಯಲ್ಲಿ ಬಂದ ಮೇಲೆ ನಾನಂತೂ ಪ್ರೇರಿಗೆ ಬರಲಾರ್ದವರಿಗೆ ಹೊಡೆದಿದ್ದೀನಿ, ಬಡ್ದಿದ್ದೀನಿ, ಮತ್ತು ನಿಮ್ಮ ಅಂಕುಡೊಂಕುಗಳನ್ನು ತಿದ್ದಲಿಕ್ಕೆ ಅದು ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಾವು ನಿಭಾಯಿಸಿದ್ದೀವಿ. ಅದು ನೀವು ಏನಾದರೂ ಭಾವಿಸ್ಕೊಂಡಿರ್ಬೋದು ನಮ್ಮ ಬಗ್ಗೆ, ಸರ್ ಬಡಿತಾರ, ಸರ್ ಹೊಡಿತಾರ, ಹಂಗೆ ಹಿಂಗೆ ಅಂತ ಏನಾದರೂ ಅಂದ್ಕೊಳ್ಬೋದು. ಮುಂದೊಂದು ದಿನ ನೀವೇ ಅಂತೀರಿ, ಸರ್ ನಾವು ಭಾರಿ ಉಡಾಳ್ತನ ಮಾಡಿದ್ವಿ, ಸರ್ ಬರೋದು ನಾವು ಬೇಸ್ ಬುದ್ಧಿ ಕಲಿಸಿರಪ್ಪ ಅಂತೇವೆ. ಯಾಕಂದರೆ ಇದು ನಮ್ಮ ಅನುಭವದ ಮಾತು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಸಣ್ಣ ನೀರಾವರಿ ಇಲಾಖೆಯ ನಿವೃತ್ತ ಕಾರ್ಯದರ್ಶಿ ಒಬಿಸಿ ನಾಯಕ ಪ್ರಭಾಕರ್ ಚಿನಿಯವರು ಕೊಪ್ಪಳದ ಎಂಪಿ ಟಿಕೆಟ್ ಆಕಾಂಕ್ಷಿ. ಉಪ್ಪಾರ ಸಮಾಜದ ನಾಯಕರಾಗಿರುವ ಚಿನಿ ಅವರಿಗೆ ಟಿಕೆಟ್ ನೀಡಲು ಬಿಜೆಪಿ ಕಾರ್ಯಕರ್ತರ ಒತ್ತಡ ಹೆಚ್ಚಾಗಿದೆ. ಕ್ಷೇತ್ರದ ತುಂಬಾ ಇವರ ಹೆಸರು ಕೇಳಿ ಬರುತ್ತಿದೆ. ಕುಷ್ಟಗಿ ವಿಧಾನಸಭಾ ಸದಸ್ಯರಾದ ದೊಡ್ಡನಗೌಡ ಪಾಟೀಲ್ ಗೆಲುವಿನ ಹಿಂದೆ ಪ್ರಭಾಕರ್ ಚಿನಿ ಅವರ ಪಾತ್ರ ಹೆಚ್ಚಿದೆ. ಕ್ಷೇತ್ರದ ತುಂಬಾ ಸಕ್ರಿಯರಾಗಿರುವ ಚಿನಿ ಅವರಿಗೆ ಅಪಾರ ಅಭಿಮಾನ ಬಳಕೆವಿದೆ, ಸಮಾಜದ ಬೆಂಬಲವಿದೆ, ಇಲಾಖೆಯ ಸಾಧನೆಯಲ್ಲಿ ಇವರ ಶ್ರಮವಿದೆ. ಏತ ನೀರಾವರಿ ಯೋಜನೆಗಳಿಗೆ ಅತ್ಯಂತ ಹೆಚ್ಚಿನ ಒತ್ತು ನೀಡಿ ಅವುಗಳ ಯಶಸ್ವಿಗೊಳಿಸುವಲ್ಲಿ ಇವರ ಪಾತ್ರ ಅಪಾರ. ಯಶಸ್ವಿ ನೌಕರ ಯಶಸ್ವಿ ನಾಯಕನಾಗುತ್ತಾನೆ ಎನ್ನುವುದು ಇವರ ಅಭಿಮಾನಿಗಳ ಅಭಿಪ್ರಾಯ. ಕೊಪ್ಪಳ ಬಿಜೆಪಿ ಜಿಲ್ಲಾಧ್ಯಕ್ಷರು, ಕಾರ್ಯಕರ್ತರು ರಾಜ್ಯಾಧ್ಯಕ್ಷರಿಗೆ ಪ್ರಭಾಕರ್ ಚಿನಿ ಅವರಿಗೆ ಟಿಕೆಟ್ ನೀಡಲು ಮನವಿ ಮಾಡಿದ್ದಾರೆ. ಕೊಪ್ಪಳ ಕ್ಷೇತ್ರದಲ್ಲಿ ಒಬಿಸಿ ಮತಗಳು ಹೆಚ್ಚು ಪ್ರಮಾಣದಲ್ಲಿದ್ದು ಇಲ್ಲಿಯವರೆಗೆ ಒಬಿಸಿ ಅಭ್ಯರ್ಥಿಗಳೇ ಈವರೆಗೆ ಆರಿಸಿ ಬಂದಿದ್ದಾರೆ. ಹಾಗಾಗಿ ಈ ಬಾರಿ ಬಿಜೆಪಿ ಟಿಕೆಟ್
ಒಬಿಸಿ ಅಭ್ಯರ್ಥಿಯನ್ನೇ ಹಾಕಬೇಕು ಎನ್ನುವ ಕೂಗು ಇದೆ. ಚಿನಿ ಅವರು ಅಕ್ಟೋಬರ್ 30ರಂದು ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿದ್ದು, ಸರ್ಕಾರ ಇವರ ತಾಂತ್ರಿಕ ಪ್ರಬುದ್ಧತೆ ಬಳಸಿಕೊಳ್ಳಲು ಮುಂದಾದರೆ ಇವರಿಂದ ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ನಿರೀಕ್ಷಿಸಬಹುದು. ಪಕ್ಷ ಟಿಕೆಟ್ ನೀಡಿದರೆ ಎಲ್ಲರ ವಿಶ್ವಾಸ ಪಡೆದು ಗೆಲ್ಲುತ್ತೇನೆ ಎಂಬ ವಿಶ್ವಾಸವಿದೆ ಎನ್ನುತ್ತಾರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪ್ರಭಾಕರ್ ಚಿನಿ.